ಫ್ರಿಜ್ಜನ್ನು ಬಳಸುವಾಗ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಕರೆಂಟ್ ಬಿಲ್ನಲ್ಲಿ ಬಹಳ ಉಳಿತಾಯವನ್ನು ಮಾಡಬಹುದು. ಫ್ರಿಜ್ನ ಈ ಸೂಪರ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ, ಕರೆಂಟ್ ಬಿಲ್ನಲ್ಲಿ ಉಳಿತಾಯ ಆಗಿಲ್ಲ ಅಂದರೆ ಆಮೇಲೆ ಹೇಳಿ. ಭಾರಿ ಉಳಿತಾಯದ ಟಿಪ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಫ್ರಿಜ್ ಅಥವಾ ರೆಫ್ರಿಜಿರೇಟರ್ ನಮ್ಮೆಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ತಾ ಇದ್ದೀವಾ? ಖಂಡಿತವಾಗಿಯೂ ಇಲ್ಲ. ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದ ಫ್ರಿಜ್ ಬೇಗನೆ ಹಾಳಾಗುತ್ತದೆ, ರಿಪೇರಿಗೆ ಬರುತ್ತೆ. ಅಷ್ಟೇ ಅಲ್ಲ, ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುತ್ತೆ. ಕರೆಂಟ್ ಬಿಲ್ ಜಾಸ್ತಿ ಬರುವುದಕ್ಕೆ ನಮ್ಮ ಮನೆಯಲ್ಲಿರುವಂಥ ಒಂದೊಂದು ಎಲೆಕ್ಟ್ರಿಕ್ ಉತ್ಪನ್ನಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸದೇ ಇರುವುದೇ ಮುಖ್ಯ ಕಾರಣ. ನಾವು ಪ್ರತಿ ಸಲನೂ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಏನಕ್ಕೂ ಗೊತ್ತಿಲ್ಲ ಅಂತ ಅಂದ್ಕೊತೀವಿ. ಆದರೆ ನಾವು ಮಾಡುವ ಕೆಲವು ತಪ್ಪುಗಳೇ ಇದಕ್ಕೆ ಕಾರಣ ಆಗಿರುತ್ತೆ. ಬನ್ನಿ ಹಾಗಾದರೆ ಫ್ರಿಜ್ಜನ್ನು ಹೇಗೆ ಉಪಯೋಗಿಸ್ಬೇಕು, ಯಾವ ರೀತಿ ಉಪಯೋಗಿಸೋದ್ರಿಂದ ಕರೆಂಟ್ ಬಿಲ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ನೋಡ್ಕೊಂಬರೋಣ. ಫ್ರಿಜ್ನ ಡೋರನ್ನು ಬೇಗ ಹಾಕಿ, ಇದು ಬಹಳ ಮುಖ್ಯ. ಯಾಕೆಂದರೆ ಜಾಸ್ತಿ ಹೊತ್ತು ಫ್ರಿಜ್ನ ಬಾಗಿಲನ್ನು ತೆರೆದಿಟ್ಟರೆ ಫ್ರಿಜ್ನ ಕೂಲಿಂಗ್ ಕಡಿಮೆ ಆಗಿರುತ್ತೆ. ಮತ್ತೆ ಮೊದಲಿನ ಕೂಲಿಂಗನ್ನು ಸರಿಪಡಿಸಲು ಫ್ರಿಜ್ ಜಾಸ್ತಿ ಕರೆಂಟನ್ನು ಉಪಯೋಗಿಸುತ್ತೆ. ಇದರಿಂದ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಆದ ಕಾರಣ ಫ್ರಿಜ್ನಿಂದ ಏನಾದರೂ ಎತ್ತಿಕೊಂಡ ನಂತರ ಇಲ್ಲ ಇಟ್ಟ ಮೇಲೆ ತಕ್ಷಣ ಸರಿಯಾಗಿ ಡೋರನ್ನು ಕ್ಲೋಸ್ ಮಾಡಿ. ಇನ್ನು ಚಿಕ್ಕ ಮಕ್ಕಳಿದ್ದರೆ ಅವರು ಏನಾದರೂ ಫ್ರಿಜ್ನ ಬಳಸಿದ ನಂತರ ಸರಿಯಾಗಿ ಡೋರ್ ಕ್ಲೋಸ್ ಮಾಡಿದಾರಾ ಅಂತ ಒಮ್ಮೆ ಚೆಕ್ ಮಾಡಿ. ಹೀಗೆ ಮಾಡೋದ್ರಿಂದ ಕೂಡ ಕರೆಂಟ್ ಬಿಲ್ನಲ್ಲಿ ಉಳಿತಾಯ ಮಾಡಬಹುದು. ಇನ್ನು ಫ್ರಿಜ್ನ ಗ್ಯಾಸ್ಕೆಟನ್ನು ಚೆಕ್ ಮಾಡ್ತಾ ಇರಿ. ರೆಫ್ರಿಜಿರೇಟರ್ನ ಗ್ಯಾಸ್ಕೆಟನ್ನು ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಫ್ರಿಜ್ನ ರಬ್ಬರ್ ಲೂಸ್ ಆಗಿದ್ದರೆ, ಇಲ್ಲ ತುಂಡಾಗಿದ್ದರೆ, ಇಲ್ಲ ಸೀಳು ಬಿಟ್ಟಿದ್ದರೆ ಗಾಳಿ ಹೊರಗೆ ಬರ್ತಿರುತ್ತೆ. ಇದರಿಂದ ಏನಾಗುತ್ತೆ, ಸುಮ್ಮನೆ ಕರೆಂಟ್ ವೇಸ್ಟ್ ಆಗುತ್ತೆ, ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುತ್ತೆ. ಆದ್ದರಿಂದ ಅವಾಗವಾಗ ಫ್ರಿಜ್ನ ರಬ್ಬರನ್ನು ನೀವು ಕ್ಲೀನ್ ಮಾಡ್ತಾ ಇರಿ. ಫ್ರಿಜ್ನ ರಬ್ಬರ್ ಅಥವಾ ಗ್ಯಾಸ್ಕೆಟ್ ತುಂಡಾಗಿದ್ದರೆ, ಇಲ್ಲ ಲೂಸ್ ಆಗಿದ್ದರೆ ಅದನ್ನು ಚೇಂಜ್ ಮಾಡಿ. ಟೆಂಪ್ರೇಚರನ್ನು ಸರಿಯಾಗಿ ಸೆಟ್ ಮಾಡ್ಕೊಳ್ಳಿ. ಫ್ರಿಜ್ನಲ್ಲಿ ಈ ರೀತಿಯ ಟೆಂಪ್ರೇಚರ್ ಸೆಟ್ಟಿಂಗ್ ಇರುತ್ತೆ, ಅದನ್ನು ಆಯಾ ಸೀಸನ್ಗೆ ತಕ್ಕಂತೆ ಸೆಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸುಮ್ಮನೆ ಕರೆಂಟ್ ವೇಸ್ಟ್ ಆಗುತ್ತೆ. ಇನ್ನು ಜಾಸ್ತಿ ಐಟಮ್ಸ್ ಇಟ್ಟಾಗ ನೀವು ಕೂಲಿಂಗ್ ಹೆಚ್ಚಾಗಿ ಸೆಟ್ ಮಾಡಬೇಕಾಗತ್ತೆ. ಇಲ್ಲ ಅಂದರೂ ಕೂಡ ಫುಡ್ ಹಾಳಾಗುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆದಷ್ಟು ರೈಟ್ ಟೆಂಪ್ರೇಚರನ್ನು ಸೆಟ್ ಮಾಡಿದ್ರೆ ಒಳ್ಳೆಯದು. ಫ್ರಿಜ್ನ ಏರ್ವೆಂಟನ್ನು ಮುಚ್ಚಬೇಡಿ. ನೀವು ನಿಮ್ಮ ಮನೆಯ ಫ್ರಿಜ್ನಲ್ಲಿ ಎಷ್ಟು ಐಟಮ್ಸ್ ಬೇಕಾದರೂ ಇಡಿ, ಆದರೆ ಅವುಗಳಿಂದ ಯಾವುದೇ ಕಾರಣಕ್ಕೂ ಫ್ರಿಜ್ನ ಏರ್ವೆಂಟ್ ಮುಚ್ಚಬಾರ್ದು. ಏರ್ವೆಂಟ್ ಮುಚ್ಚುವ ಥರ ಡಬ್ಬಗಳನ್ನು ಅಡ್ಡವಾಗಿ ಜೋಡಿಸ್ಬೇಡಿ. ಇದರಿಂದ ಫ್ರಿಜ್ನ ಕೂಲಿಂಗ್ ಕಡಿಮೆಯಾಗುತ್ತದೆ. ಹಾಗೆ ಕೂಲಿಂಗನ್ನು ಹೆಚ್ಚಿಸಲು ಫ್ರಿಜ್ ತುಂಬಾ ಕರೆಂಟನ್ನು ಬಳಸಿಕೊಳ್ಳುತ್ತದೆ. ಇದರಿಂದ ಕೂಡ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಫ್ರಿಜ್ನಲ್ಲಿ ಕಟ್ಟಿರುವಂಥ ಐಸನ್ನು ತೆಗೆದುಹಾಕಿ ಫ್ರಿಜ್ಜನ್ನು ಆವಾಗವಾಗ ಡೀಫ್ರೋಸ್ಟ್ ಮಾಡಿ. ಪ್ರತಿಯೊಂದು ಫ್ರಿಜ್ನಲ್ಲೂ ಕೂಡ ಒಂದು ಬಟನ್ ಇದ್ದೇ ಇರುತ್ತೆ, ಅದೇ ಡೀಫ್ರೋಸ್ಟಿಂಗ್ ಬಟನ್. ಅದನ್ನು ಒತ್ತಿದ್ರೆ ಸಾಕು, ಫ್ರಿಜ್ ಡೀಫ್ರೋಸ್ಟ್ ಆಗುತ್ತೆ. ಇದು ಎಲ್ಲರಿಗೂ ತಿಳಿದೇ ಇದೆ, ಆದರೆ ಯಾರೂ ಮಾಡೋದಿಲ್ಲ. ಟೆಂಪ್ರೇಚರಲ್ಲಿ ಇದರಿಂದ ವೇರಿಯೇಷನ್ ಆಗುತ್ತೆ, ಹಾಗೆ ಕರೆಂಟ್ ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ. ಫ್ರೀಜರ್ನಲ್ಲಿ ಕೂಡ ಏನನ್ನು ಇಡೋದಕ್ಕೂ ಆಗೋದಿಲ್ಲ. ಆದ್ದರಿಂದ ಪ್ರತಿ 4-5 ದಿನಕ್ಕೊಮ್ಮೆ ಡೀಫ್ರೋಸ್ಟ್ ಮಾಡಿದ್ರೆ ಒಳ್ಳೆಯದು. ಫ್ರಿಜ್ಜನ್ನು ಗೋಡೆಗೆ ತಾಗಿಸಿ ಇಡಬೇಡಿ. ಇಕ್ಕಟ್ಟಾಗುತ್ತೆ ಅಂತ ಅಂದ್ಕೊಂಡು ಅಥವಾ ಯಾವುದೇ ಒಂದು ಕಾರಣಕ್ಕೂ ಪ್ರತಿಯೊಬ್ಬರು ಈ ತಪ್ಪನ್ನು ಮಾಡ್ತಾರೆ. ಈ ರೀತಿ ಫ್ರಿಜ್ಜನ್ನು ಇಡಲೇಬಾರ್ದು. ಗೋಡೆಗೆ ಮತ್ತು ಫ್ರಿಜ್ನ ಮಧ್ಯದಲ್ಲಿ ಅಂತರವಿರಬೇಕು. ಇದರಿಂದ ಫ್ರಿಜ್ನಲ್ಲಿ ಉತ್ಪತ್ತಿಯಾದ ಉಷ್ಣಾಂಶ ಹೊರಗಡೆ ಹೋಗಲು ಸಾಧ್ಯವಾಗುತ್ತೆ. ಫ್ರಿಜ್ ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾರ್ಯ ಕೂಡ ನಿರ್ವಹಿಸುತ್ತೆ, ಹಾಗೆಯೇ ಕರೆಂಟ್ ಬಿಲ್ ಕೂಡ ಕಡಿಮೆ ಬರುತ್ತೆ. ಫ್ರಿಜ್ನ ಕಂಡೆನ್ಸರ್ ಕಾಯಿಲನ್ನು ಕ್ಲೀನ್ ಮಾಡ್ತಾ ಇರೋದು, ಇದು ಸ್ವಲ್ಪ ಕಷ್ಟವಾದ ಕೆಲಸ ಆದರೂ ಕೂಡ ಮಾಡಿದ್ರೆ ಒಳ್ಳೆಯದು. ಕಂಡೆನ್ಸರ್ ಕಾಯಿಲ್ನಿಂದ ಬಿಸಿ ಹೊರಗಡೆ ಬರುತ್ತೆ. ಇದು ಸಾಮಾನ್ಯವಾಗಿ ಫ್ರಿಜ್ನ ಹಿಂಭಾಗದಲ್ಲಿರುತ್ತೆ. ಇದನ್ನು ಆಗಾಗ ಕ್ಲೀನ್ ಮಾಡದೇ ಇದ್ದರೆ ಧೂಳು, ಕೊಳೆ, ಕೂದಲು ಇತ್ಯಾದಿ ಸಿಕ್ಕಿ ಹಾಕಿಕೊಂಡು ಫ್ರಿಜ್ ತನ್ನ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಸಾಮಾನ್ಯವಾಗಿ ತುಂಬಾ ಕರೆಂಟ್ ವೇಸ್ಟ್ ಆಗುತ್ತದೆ. ಆದರೆ ಇದನ್ನು ಕ್ಲೀನ್ ಮಾಡುವ ಮೊದಲು ಫ್ರಿಜ್ನ ಸ್ವಿಚ್ಚನ್ನು ಆಫ್ ಮಾಡಿ ಸಾಕೆಟ್ನಿಂದ ಪ್ಲಗ್ಗನ್ನು ತೆಗೆದು ಒಣ ಬಟ್ಟೆಯಿಂದ ಕಂಡೆನ್ಸರ್ ಕಾಯಿಲನ್ನು ಸ್ವಚ್ಛ ಮಾಡಿ. ಈ ರೀತಿ ಮಾಡೋದ್ರಿಂದ ಫ್ರಿಜ್ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ, ಹಾಗೇ ಕರೆಂಟ್ ಬಿಲ್ ಕೂಡ ಕಡಿಮೆ ಬರುತ್ತೆ. ನೋಡಿದ್ರಲ್ಲ, ಫ್ರಿಜ್ನ ನಾವೆಲ್ಲರೂ ಬಳಸ್ತೀವಿ, ಆದರೆ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡೋದಿಲ್ಲ. ಇದರಿಂದಲೇ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಆದ್ದರಿಂದ ಈ ಎಲ್ಲ ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಕರೆಂಟ್ ಬಿಲ್ನಲ್ಲಿ ಬಹಳ ಉಳಿತಾಯವನ್ನು ಮಾಡ್ಕೊಳ್ಬಹುದು, ಹಣ ಕೂಡ ಉಳಿತಾಯ ಆಗುತ್ತೆ.
ಫ್ರಿಜ್ ಕೂಡ ಭಾಳ ದಿನದವರೆಗೆ ಬಾಳಿಕೆ ಬರುತ್ತೆ. ನಾವು ಏನು ಮಾಡ್ತೀವಿ ಗೊತ್ತಿಲ್ಲ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಅನ್ಕೊಂತೀವಲ್ಲ, ಆದರೆ ನಾವು ಮಾಡುವಂತಹ ಈ ಚಿಕ್ಕ ಪುಟ್ಟ ತಪ್ಪುಗಳಿಂದಲೇ ಕರೆಂಟ್ ಬಿಲ್ ಜಾಸ್ತಿ ಬರೋದು. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತೀರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.